ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಒಂದು ವಿಷಯ ಬಂದುಬಿಟ್ಟು, ಒಬ್ಬರು ಕಮೆಂಟ್ ಹಾಕಿದ್ರು, ಅವರು ಈಗ 10 ಮಕ್ಳು ಇದ್ದಾರಂತೆ. ಸೊ ಇವಾಗ ಟ್ಯೂಷನ್ ಸ್ಟಾರ್ಟ್ ಮಾಡಿ 1 ವೀಕ್ ಆಯಿತು ಅಂತ ಹೇಳಿದರು. 1 ವೀಕ್ ಆಯಿತು, 10 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅವ್ರಿಗೆ ನಾನು ಎಲ್ಲರೂ ಎಟ್ ಅ ಟೈಮ್ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನಾನು 3 ರೀತಿಯಾದಂಥ ಒಂದಿಷ್ಟು 3 ವೇನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಮಗೆ ಯಾವ ರೀತಿ ಕಂಫರ್ಟ್ ಅನಿಸುತ್ತೆ ಆ ರೀತಿನಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು. ಕೇವಲ ಅವ್ರಿಗಷ್ಟೇ ಅಲ್ಲದೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಲ್ಲೇ ಕಮೆಂಟ್ ಹಾಕಿದರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ನಿಮಗೆ ಎಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ಇನ್ನೂ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ, ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಚಾನಲಲ್ಲಿ ಇನ್ನೂ ಸಾಕಷ್ಟು ವಿಡಿಯೋಸ್ ಇದೆ, ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ, ಹಾಗೆ ಟ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ತುಂಬ ವಿಡಿಯೋಸ್ ಇದೆ, ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಭಾವಿಸಿದ್ದೀನಿ. ಸೊ ದಯವಿಟ್ಟು ವಿಡಿಯೋಸ್ನ ನೋಡಿ, ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಅನಿಸಿಕೆ, ಅಭಿಪ್ರಾಯ, ಹಾಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಸಾಧ್ಯವಾದಷ್ಟು ನಿಮಗೆ ಉತ್ತರ ಕೊಡ್ತೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ. ಮೊದಲೇದಾಗಿ ಮೊದಲು ಫಸ್ಟ್ ಒನ್ನು ಬಂದುಬಿಟ್ಟು, ನಾವು ಯಾವ ರೀತಿಯಾಗಿ ಮಕ್ಕಳನ್ನ ಮ್ಯಾನೇಜ್ ಮಾಡಬೇಕು ಅಂತ ಅಂದ್ಕೊಂಡಾಗ, ಮೇಕಪ್ ಬ್ಯಾಚ್ ಫಸ್ಟು ಬಂದು ಬ್ಯಾಚ್ ಮಾಡ್ಕೊಳ್ಳಿ. ಬ್ಯಾಚ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತಂದರೆ, ಈಗ 10 ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ 5 5 ಮೆಂಬರ್ಸ್ನ ನೀವು ಬ್ಯಾಚ್ ವೈಸ್ ಮಾಡ್ಕೊಳ್ಳಿ. ಆ ಬ್ಯಾಚ್ ವೈಸ್ ಮಾಡಿಕೊಂಡು ನೀವು 2 ಅವರ್ ಟ್ಯೂಷನ್ ತೊಗೊಳ್ತೀನಿ ಅಂತಂದರೆ, 2 ಅವರ್ ಬದಲಾಗಿ 1 ಅವರ್ಗೆ 1 ಬ್ಯಾಚ್ ಅಂತ ತೊಗೊಳ್ಳಿ, ಇನ್ನೂ 1 ಅವರ್ಗೆ ಇನ್ನೂ 1 ಬ್ಯಾಚ್ ಅಂತ ತೊಗೊಳ್ಳಿ. ಸೊ ಆ 1 ಅವರಲ್ಲಿ ಆ 5 ಮಕ್ಕಳನ್ನು ಕೂಡ ನೀವು ಮ್ಯಾನೇಜ್ ಮಾಡ್ಕೋಬೋದು. ಮಕ್ಕಳು ಸ್ವಲ್ಪ ಸಂಖ್ಯೆ ಕಡಿಮೆ ಆದಷ್ಟು ನಿಮಗೆ ಸ್ವಲ್ಪ ಜಾಸ್ತಿ ಮಕ್ಕಳ ಕಡೆ ಗಮನ ಕೊಡೋದಕ್ಕೆ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಆದರೆ ಇದರಿಂದ ಇನ್ನೂ ಒಂದು ಪ್ಲಸ್ ಪಾಯಿಂಟು ಮತ್ತು ಮೈನಸ್ ಪಾಯಿಂಟ್ ಎರಡನ್ನೂ ಹೇಳ್ಬಿಡ್ತೀನಿ ನಾನು. ಈಗ ನೀವು ಈ ರೀತಿ ಬ್ಯಾಚ್ ಮಾಡ್ಕೊಳ್ಳೋದ್ರಿಂದ ಏನಾಗ್ಬೋದು, ನಿಮಗೆ ಈಸಿ ಆಗ್ಬೋದು. ಮಕ್ಕಳು ಜಾಸ್ತಿ ಇದ್ದಾಗ ಏನಾಗ್ಬಿಡುತ್ತೆ, ನಿಮಗೇ ಜಾಸ್ತಿ ಆಗಿ ಹೇವಿ ಆಗಿಬಿಡುತ್ತೆ, ನಿಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಅವ್ರನ್ನ ನೋಡ್ಬೇಕಾ, ಇವ್ರನ್ನ ನೋಡ್ಬೇಕಾ, ಅವ್ರನ್ನ ನೋಡ್ಬೇಕಾ, ಇವ್ರನ್ನ ನೋಡ್ಬೇಕಾ ಅಂತ, ಇದು ಒಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗೆಯೇ ಪೇರೆಂಟ್ಸ್ಗೆ ನೀವು ಬ್ಯಾಚ್ ವೈಸ್ ಮಾಡಿರೋದು ಏನೋ ಸರಿ ಅನ್ನಿಸ್ಬೋದು, ಆದರೆ 1 ಅವರ್ ಕ್ಲಾಸ್ ತೊಗೊಳ್ತೀರಿ ಅಂತ ಅಂದಮೇಲೆ 1 ಅವರ್ಗೆ ನೀವು ಫೀಸ್ನ ಕೂಡ ಕಡಿಮೆ ಮಾಡಬೇಕಾಗುತ್ತೆ. ಇದು ಒಂದು ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೇ ಪೇರೆಂಟ್ಸು 1 ಅವರ್ ತೊಗೊಳ್ತಾರೆ, ಬರೀ 1 ಅವರ್ಗೆ ಏನೆಲ್ಲ ಕಲಿಸ್ಬೋದು ಅನ್ನೋ ಥರ ಪೇರೆಂಟ್ಸ್ ಮೈಂಡಲ್ಲಿ ಬೇರೆ ಥರಾ ವಿಚಾರಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದು ಒಂದು ಕೂಡ ಇಲ್ಲಿ ನಮಗೆ ಮೈನಸ್ ಪಾಯಿಂಟ್ ಆಗ್ಬೋದು. ಸೊ ಹಾಗಾಗಿ ಇದನ್ನು ನಿಮಗೆ ಸರಿ ಹೋಗುತ್ತೆ, ಪರವಾಗಿಲ್ಲ ಅಂತ ಅಂದ್ಕೊಂಡ್ರೆ ಇದನ್ನು ನೀವು ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನಿಮ್ಗೆ ಬೇರೆ ವೇ ಕೂಡ ಇದೆ, ಅದನ್ನು ಕೂಡ ಮಾಡ್ಕೊಳ್ಬೋದು. ಸೊ ಈಗ ಬ್ಯಾಚ್ ವೈಸ್ ಮಾಡಿಕೊಂಡು 1 ಬ್ಯಾಚಲ್ಲಿ 5 ಮಕ್ಕಳು, ಇನ್ನೊಂದು ಬ್ಯಾಚಲ್ಲಿ ಇನ್ನೂ 1 5 ಮಕ್ಕಳು ಅಂತಂದರೆ, 5 5 ಮಕ್ಕಳಿಗೆ ಆರಾಮವಾಗಿ ನೀವು ಏನೆಲ್ಲ ಹೇಳ್ಕೊಡ್ಬೇಕು ಅಂತ ನಿಮ್ಮ ಮೈಂಡಲ್ಲಿ ಇರುತ್ತೋ ಅದನ್ನೆಲ್ಲದೂ ಕೂಡ ಕನ್ವೆ ಮಾಡ್ಬೋದು, ಅವ್ರಿಗೆ ಟೀಚ್ ಮಾಡ್ಬೋದು. ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ, ಕಷ್ಟ ಆಗ್ಬಿಡುತ್ತೆ. ಯಾವ ಮಗುವಿಗೆ ಏನು ಹೇಳ್ಕೊಡ್ಬೇಕು, ಏನು ಹೇಳ್ಕೊಡೋದ್ರಿಂದ ಮಗುವಿನಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು ಅನ್ನೋದೊಂದು ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತೀವಿ. ಯಾವ ಮಗುವಿನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನೆಲ್ಲ ಕುಂಠಿತಗೊಳ್ತಾ ಇದೆ, ಅದನ್ನು ನಾವು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದೇ ನಮಗೆ ಆಲ್ರೆಡಿ ಬಂದುಬಿಡುತ್ತೆ. ಅದು ನಾವು ಯಾವಾಗ ಮಕ್ಕಳನ್ನ ಹತ್ತಿರದಿಂದ ನಾವು ನೋಡ್ತೀವೋ ಆ ಟೈಮಲ್ಲಿ ಅದು ಬಂದೇ ಬಿಡುತ್ತೆ. ಸೊ ಆ ಟೈಮಲ್ಲಿ ನಾವು ಇದೆಲ್ಲ ವಿಚಾರ ಮಾಡಿಕೊಂಡಾಗ ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿರೋದನ್ನು ಸರಿಯಾಗಿ ಮಾಡಬೇಕು ಅನ್ನೋದು ನಮಗೆ ಸ್ವಲ್ಪ ಟೈಮ್ ಕನ್ವಿನಿಯಂಟ್ ಕೂಡ ಆಗಲ್ಲ. ಕಡಿಮೆ ಟೈಮಲ್ಲಿ ಮಕ್ಕಳನ್ನೆಲ್ಲರೂ ಕೂಡ ಸ್ವಲ್ಪ ಅದನ್ನೆಲ್ಲ ಕನ್ವೆ ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟು ಸ್ವಲ್ಪ ಆದರೂ ಕೂಡ ಆ ಸ್ವಲ್ಪ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಆದರೂ ನಾವು ಅವರಿಗೆ ಮುಗಿಸ್ಕೊಡ್ಬೋದು, ಹೇಳ್ಕೊಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನೆಕ್ಸ್ಟ್ ಇನ್ನೂ ಒಂದು ವೇನಲ್ಲಿ ಅಂತಂದರೆ, ಮಕ್ಕಳಿಗೆ ಆ್ಯಕ್ಟಿವ್ ಆಗಿರಿ. ಫಸ್ಟು ಮಕ್ಕಳನ್ನ ಆ್ಯಕ್ಟಿವ್ ಆಗಿರಿ. ಯಾವ ರೀತಿ ಮಕ್ಕಳನ್ನ ಆ್ಯಕ್ಟಿವ್ ಆಗಿಡಬೇಕು ಅಂತಂದರೆ, ಆ 10 ಮಕ್ಕಳು ಇದ್ದಾರಲ್ವಾ, ಆ 10 ಮಕ್ಕಳನ್ನು ಕೂಡ ಅವ್ರದ್ದೇ ಆದಂಥ ವರ್ಕಲ್ಲಿ ಬ್ಯುಸಿ ಆಗಿರಿಸಿ.
ಅವ್ರಿಗೆ ಒಂದೊಂದೇ ವರ್ಕ್, ಬೇರೆ 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 ವರ್ಕು. ಎಲ್ಲ ಮಕ್ಕಳನ್ನು ಈಗ ಟ್ಯೂಷನ್ ಅಂತಂದರೆ ಎಲ್ಲರೂ ಒಂದೇ ಕ್ಲಾಸ್ ಮಕ್ಕಳು ಇರೋದಿಲ್ಲ, ಎಲ್ಲರೂ ಬೇರೆ ಬೇರೆ ಕ್ಲಾಸ್ ಮಕ್ಕಳು ಇರ್ತಾರೆ, ಬೇರೆ ಬೇರೆ ಸ್ಕೂಲ್ ಮಕ್ಕಳು ಇರ್ತಾರೆ. ಅವ್ರಿಗೆ ಅವ್ರದೇ ಆದಂಥ ಸಿಲೆಬಸ್ಸೇ ಬೇರೆ ಇರುತ್ತೆ, ಅವ್ರದೇ ಆದಂಥ ಒಂದು ಸ್ಟಡೀಸೇ ಬೇರೆ ಇರುತ್ತೆ. ಸೊ ನಾವು ಎಲ್ಲರನ್ನೂ ಒಂದೇ ಸರಿಯಾಗಿ ನಾವು ಮಾಡ್ತೀವಿ ಅಂದರೆ ಆಗಲ್ಲ, ಹೌದಾ? ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ಮಕ್ಕಳಿಗೆ ಅವ್ರದವ್ರದನ್ನೇ ಹೋಮ್ ವರ್ಕ್ ಏನಿರುತ್ತೆ ಅದನ್ನು ಮೊದಲು ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಬಂದ ಕೂಡಲೇ ನಾನು ಯಾವ ಮಗುವಿಗೆ ಏನು ವರ್ಕ್ ಕೊಡಬೇಕು, ಯಾವ ಮಗುವಿಗೆ ಏನು ಕೊಟ್ಟರೆ ಆ ಹುಡುಗಿನ ಆ ಮಗುವಿಗೆ ಕಲಿಸ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ಆ ಮಕ್ಕಳಿಗೆ ಆಯಾ ವರ್ಕನ್ನು ಕೊಟ್ಬಿಡಬೇಕು. ಇನ್ನು ಆ ಮಕ್ಕಳು ತಮ್ಮ ವರ್ಕ್ ತಾವು ಮಾಡ್ತಾ ಇರ್ತಾರಲ್ವಾ, ಸೊ ಫಾಸ್ಟಾಗಿ ಮಾಡಿರೋ ಮಗುವಿಗೆ ನೆಕ್ಸ್ಟ್ ಏನು ಕಾನ್ಸೆಪ್ಟ್ ಹೇಳಬೇಕು ಅನ್ನೋದನ್ನು ನೀವು ಪ್ರಿಪೇರ್ ಮಾಡ್ಕೊಂಡಿರಬೇಕು. ಆ ಪ್ರಿಪೇರ್ ಏನು ಮಾಡಿರ್ತೀರಲ್ವ ಅದನ್ನು ಆ ಮಗುವಿಗೆ ಮತ್ತೆ ನೆಕ್ಸ್ಟು ಆ ಮಗುವಿಂದ ಒಂದೊಂದೇ ಆಗಿದ ಕೂಡಲೇ ಇನ್ನೊಂದು ಮಗುವಿಂದ ಈ ರೀತಿಯಾಗಿ ಅಲ್ಟರ್ನೇಟ್ ಆಗಿ ನೀವು ಒಬ್ಬೊಬ್ಬರನ್ನೇ ನೀವು ಮಾಡ್ಕೊಳ್ಬಹುದು. ಸೊ ಈ ರೀತಿ ನೀವು ಮಕ್ಕಳನ್ನ ಆ್ಯಕ್ಟಿವ್ ಆಗಿದ್ದಾಗ ಅವ್ರನ್ನ ಬೇರೆ ಬೇರೆ ವರ್ಕ್ ಕೊಡೋದ್ರ ಮುಖಾಂತರ ಅವ್ರನ್ನ ನೀವು ಮ್ಯಾನೇಜ್ ಮಾಡ್ಕೋಬೋದು. ಸೊ ಎಲ್ಲ ಮಕ್ಕಳ ಕಡೆಯೂ ಗಮನ ಕೊಡಲೇಬೇಕು ನಾವು. ಈಗ ನಮಗೆ 2 ತಾಸು ಟೈಮ್ ಇರುತ್ತೆ, ಆ 2 ತಾಸನ್ನು ನಾವು ಸರಿಯಾಗಿ ಯೂಸ್ ಮಾಡ್ಕೋಬೇಕು. ಯಾವ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು, ಯಾವ ರೀತಿ ಟೀಚ್ ಮಾಡಬೇಕು ಅನ್ನೋದನ್ನು ಮೊದಲೇ ಪ್ರಿಪೇರ್ ಆಗಿರಬೇಕು. ಅಂದಾಗ ಮಾತ್ರ ನಾವು ಈಸಿಯಾಗಿ ಮಕ್ಕಳನ್ನ ಮ್ಯಾನೇಜ್ ಮಾಡ್ಬೋದು. ಇಲ್ಲ ಅಂತಂದರೆ ಅವಾಗೇ ನಾನು ಪ್ರಿಪೇರ್ ಆಗಿ ಮಕ್ಕಳ ಕಡೆ ನಾನು ಪಾಠ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಥರದ ಮಕ್ಕಳು ಇರ್ತಾರಲ್ವಾ, ಸೊ ಆ ಮಕ್ಕಳಿಗೆ ಜಸ್ಟ್ ಟ್ಯೂಷನ್ ಅಂತ ಅಂದ ಕೂಡಲೇ ನೀವು ಆದಷ್ಟು ಅವ್ರ ಸ್ಕೂಲಲ್ಲಿ ಏನು ಟೀಚ್ ಮಾಡಿರ್ತಾರೋ, ಅವ್ರ ಸ್ಕೂಲ ಬುಕ್ಕಲ್ಲಿ ಏನಿರುತ್ತೋ ಅದನ್ನು ಅವ್ರಿಗೆ ಓದೋದಕ್ಕೆ ಕೊಡಿ. ಆದಷ್ಟು ಮಕ್ಕಳ ಕಡೆಯಿಂದನೇ ವರ್ಕ್ ತೊಗೊಳ್ಳಿ. ನೀವು ಜಾಸ್ತಿ ಟೆನ್ಷನ್ ಮಾಡಿಕೊಂಡು ನೀವು ಎಲ್ಲ ಕೆಲಸನೂ ನಿಮ್ಮ ಮೈ ಮೇಲೆ ಹಾಕ್ಕೋಬೇಡಿ. ಅದರಿಂದ ಏನಾಗುತ್ತೆ, ಮಕ್ಕಳು ಏನೂ ಕಲಿಯಲ್ಲ. ಜಾಸ್ತಿಯಾಗಿ ನಿಮಗೇ ತೊಂದರೆ ಆಗೋದು. ಮಕ್ಕಳನ್ನ ನಾವು ಕಲಿಸುವಂಥ ಟೈಮಲ್ಲಿ ಮಕ್ಕಳಿಗೇ ವರ್ಕ್ ಕೊಡೋದು ತುಂಬಾ ಒಳ್ಳೆಯದು. ಸೊ ಹಾಗಂತ ಮಕ್ಕಳಿಗೆ ಫುಲ್ಲು ಲೋಡೆಲ್ಲ ಅವ್ರ ಮೇಲೆ ಹಾಕೋ ಹಂಗಿಲ್ಲ. ಸ್ವಲ್ಪ ಸ್ವಲ್ಪನೇ ಇಷ್ಟೇ ಕಲೀಲಿ, ಚಿಕ್ಕದಾಗಿ ಕಲಿತರೂ ಕೂಡ ಅದು ಚೊಕ್ಕದಾಗಿರಬೇಕು. ಸೊ ಹಾಗಾಗಿ ಅವರ ಬುಕ್ಕಲ್ಲಿ ಫಸ್ಟು ಬೀಟ್ಸ್ ಟೈಪ್ ಅಂದರೆ ಸಿಂಗಲ್ ಒಂದೊಂದೇ ಆನ್ಸರ್ ಇರೋ ಥರ, ಈಗ ಫಾರ್ ಎಕ್ಸಾಂಪಲ್ ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸು, ಮ್ಯಾಚ್ ದಿ ಕಲಮ್ಸು, ಈಸಿಯಾಗಿರುವಂಥದ್ದು ಹೌದಲ್ವಾ, ಈಸಿಯಾಗಿರುವಂಥದ್ದು. ಸೊ ನೋಡಿ, ಫಸ್ಟ್ ಯಾವ ರೀತಿಯಾಗಿ ನೀವು ಮಕ್ಕಳನ್ನ ಆ್ಯಕ್ಟಿವ್ ಆಗಿಡಬೇಕು ಅಂದರೆ ಫಸ್ಟು ಬಂದ ಕೂಡಲೇ ಎಲ್ರಿಗೂ ಒಂದೇ ಸಬ್ಜೆಕ್ಟನ್ನ ಓಪನ್ ಮಾಡಲಿಕ್ಕೆ ಹೇಳಿ. ಒಂದೇ ಸಬ್ಜೆಕ್ಟ್ ಓಪನ್ ಮಾಡಬೇಕು, ಎಲ್ರಿಗೂ ಸೇಮ್ ಸಬ್ಜೆಕ್ಟ್ ಅಂದರೆ ನಾನು ಒಂದೇ ಸಬ್ಜೆಕ್ಟ್ ಅಂದರೆ ಸೇಮ್ ಸಬ್ಜೆಕ್ಟ್ ಅಂತ ಹೇಳ್ತಿರೋದು. ಈಗ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಅಂತ ಹೇಳಿದ್ರೆ ಇಂಗ್ಲೀಷ್ ತೆಗೆದಿದ್ದಾರೆ ಅಂತಂದರೆ ಎಲ್ರಿಗೂ ಕೂಡ ಒಂದು ಲೆಸನ್ ಆಗಿದ ನಂತರ ಏನಿರುತ್ತೆ, ಫಸ್ಟ್ ಲೆಸನಿಂದನೇ ಸ್ಟಾರ್ಟ್ ಮಾಡಿ. ಆ ಫಸ್ಟ್ ಲೆಸನ್ನಲ್ಲಿ ಫಸ್ಟ್ ಲೆಸನ್ ಆದ ಕೂಡಲೇ ಮೀನಿಂಗ್ಸ್ ಅಂತ ಇರುತ್ತೆ, ಆಮೇಲೆ ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸ್ ಇರುತ್ತೆ, ಮ್ಯಾಚ್ ದಿ ಕಾಲಮ್ಸ್ ಇರುತ್ತೆ. ಈ ರೀತಿಯೆಲ್ಲ ಬೇರೆ ಬೇರೆ ಇರುತ್ತಲ್ವಾ. ಫಸ್ಟು ಅವು ಈಸಿ ಇರೋವು, ಈಸಿ ಇರೋದನ್ನು ಮಕ್ಕಳಿಗೆ ಬೇಗ ಬೇಗನೆ ಅವರು ಓದ್ಕೊಂಡ್ಬಿಡ್ತಾರೆ. ಸೊ ಎಲ್ಲ ಮಕ್ಕಳಿಗೂ ಕೂಡ ಅದೇ ಥರನೇ ಮಾಡಿಸಿ. ಅವ್ರಿಗೆ ಜಾಸ್ತಿ ವರ್ಕ್ ಕೊಡಬೇಕು, ನೀವು ನಿಮ್ಮ ಮೇಲೆ ವರ್ಕನ್ನು ಹಾಕ್ಕೋಬೇಡಿ ಯಾವಾಗೂ ಕೂಡ. ಆ ಮಕ್ಕಳಿಗೆ ಅದನ್ನು ಓದಲಿಕ್ಕೆ ಹೇಳಿ, ಅದನ್ನು ಓದ್ಬಿಟ್ಟು ಅಟ್ಲೀಸ್ಟ್ 5-6 ಅಷ್ಟೇ ಇರುತ್ತೆ, ಜಾಸ್ತಿ ಇರೋದಿನ್ನಲ್ಲ. ಒಂದು ಸಬ್ಜೆಕ್ಟನ್ನು ಒಂದನ್ನು ಓದ್ಕೊಂಡ್ರೆ ಸಾಕು. ಒಂದು ಸಬ್ಜೆಕ್ಟಿಗೆ ದಿನಕ್ಕೆ ಒಂದು ಸಬ್ಜೆಕ್ಟಿಗೆ ಅಷ್ಟು ಓದಿದರೆ ಸಾಕು. ಮತ್ತು ನೆಕ್ಸ್ಟ್ ಸಬ್ಜೆಕ್ಟಿಗೂ ಕೂಡ ಅದೇ ರೀತಿ ಆ ಒಂದು ಸಬ್ಜೆಕ್ಟಿಗೆ ಓದ್ಕೊಳ್ಳೋದಕ್ಕೆ ಎಲ್ಲ ಮಕ್ಕಳಿಗೂ ಓದ್ಕೊಳ್ಳೋದಕ್ಕೆ ಹೇಳಿ. ಎಲ್ಲ ತಮ್ಮ ಕೆಲಸದಲ್ಲಿ ತಾವು ಬ್ಯುಸಿ ಆಗಿಬಿಡ್ತಾರೆ. ಎಲ್ಲರೂ ನೀವು ಮ್ಯಾನೇಜ್ ಮಾಡಬೇಕು ಅಂತ ಏನೂ ಇಲ್ಲ. ನೀವೆಲ್ಲರೂ ಹೇಗಪ್ಪ ಮ್ಯಾನೇಜ್ ಮಾಡೋದು ಅಂತ ಕಷ್ಟ ಪಡಲೇಬೇಡಿ. ಒಂದು ಮಗು ಓದ್ಕೊಂಡಿದ್ದಾನ, ಓದ್ಕೊಂಡಿದ್ದ ನಂತರ ಆ ಮಗು ನಿಮ್ಮ ಹತ್ರ ಬಂದು ಓದ್ಕೊಂಡಿರೋದು ಆಗಿದೆ ಅಂತ ಹೇಳ್ತಾರೆ. ಅವನು ಕೇಳಿ, ನೀವು ಕೇಳಿದಾಗ ಅವನು ಆನ್ಸರ್ ಮಾಡ್ತಾನೆ. ಆನ್ಸರ್ ಮಾಡಿದ ನಂತರ ಅದನ್ನು ರೈಟಿಂಗ್ ಮಾಡಬೇಕಲ್ಲ, ಕ್ವಶನ್ಸ್ ಹಾಕ್ಕೊಡ್ರಿ, ಬುಕ್ ಮುಚ್ಚಿಟ್ಟು ನೋಡಲಾರ್ದೆ ಆನ್ಸರ್ ಬರೀರಿ, ಇಷ್ಟೇ. ಜಸ್ಟ್ ಸಿಂಪಲಾಗಿ ಆ ಮಗುವಿಂದು ಒಂದು ವರ್ಕ್ ಮುಗೀತು, ಹೌದಾ? ಒಂದು ಸಬ್ಜೆಕ್ಟ್ ಮುಗೀತು. ಸೊ ಆ ಸಬ್ಜೆಕ್ಟ್ ಅವನಿಗೆ ಅಷ್ಟಾಯಿತು. ಅವನು ಆದ ಕೂಡಲೇ ಇನ್ನೊಂದು ಮಗು ರೆಡಿ ಇರ್ತಾನೆ ಆಲ್ರೆಡಿ. ಸೊ ರೆಡಿ ಇದ್ದಾನೆ ಅಂದರೆ ಅವನು ಹಿಂದೆನೇ ಬಂದು ನಿಂತುಬಿಟ್ಟಿರ್ತಾನೆ ಅಂತಂದರೆ, ಓದ್ಕೊಂಡಿದೀಯಾ, ಅವನದು ಕೇಳೋವರೆಗೂ ನೀನು ಬರಿತಾ ಇರು ಅಂತ ಹೇಳಿ, ಅದನ್ನು ನೋಡ್ಲಾರ್ದಾನೆ ಕ್ವಶನ್ ಹಾಕು ಅಂತ ಹೇಳಿ. ನೆಕ್ಸ್ಟ್ ಸ್ಟೆಪ್ ಇರೋದೇ ಅದಲ್ವಾ. ಈಗ ಓದ್ಕೊಂಡಿದ್ದ ಕೂಡಲೇ ನೀವು ಕೇಳ್ತಾ ಇರ್ತೀರಿ, ಕೇಳಿದ ನಂತರ ಅದನ್ನು ನಾವು ನೋಡ್ಲಾರ್ದ ಬರೆಯೋದಕ್ಕೆ ಹೇಳ್ತೀವಲ್ವಾ. ಸೊ ಆ ಟೈಮಲ್ಲಿ ಏನು ಮಾಡಿ, ಅವನಿಗೆ ಆ ಕೆಲಸ ಕೊಟ್ಬಿಡಿ. ರೈಟಿಂಗ್ ಅವನದು ಸ್ಟಾರ್ಟ್ ಆಗುತ್ತೆ. ಅವನದು ಫಸ್ಟ್ ಇರೋಂದು ಮುಗೀತಾ, ನೆಕ್ಸ್ಟ್ ಇರೋನ್ಗೆ ಈಗ ಬರೀತಿರ್ತಾನ, ಇನ್ನೊಂದು ನೆಕ್ಸ್ಟ್ ಮಗು ಏನಾದರೂ ರೆಡಿ ಆಗಿದ್ದಾನ, ಸೊ ಅವನ್ನ ಕೈ ತೊಗೊಳ್ಳಿ, ಅವನು ಮತ್ತೆ ನಿಮಗೆ ಆನ್ಸರ್ ಮಾಡ್ಬೋದು. ಅವನದಾಗಿದ್ದ ನಂತರ ನೆಕ್ಸ್ಟ್ ಇನ್ನೊಂದು ಮಗು, ಹೀಗೆ ಎಲ್ರದ್ದು ಒಂದು
ಇದರಿಂದ ಮುಗಿಸ್ಬಿಡಿ. 10 ಮಕ್ಕಳು ಏನಿದ್ದಾರೆ ಎಲ್ಲ ಮಕ್ಕಳನ್ನು ಮುಗಿಸ್ಬಿಡಿ. ಸೊ ಎಲ್ಲ ಮಕ್ಕಳು ಅದೇ ಥರ ಇಲ್ಲ ಮೇಡಮ್, ಎಲ್ಲರೂ ಒಬ್ಬನು ಡಲ್ ಇದ್ದಾನೆ, ಒಬ್ಬನು ಫಾಸ್ಟ್ ಇದ್ದಾನೆ. ಫಾಸ್ಟ್ ಇರೋ ಮಕ್ಕಳನ್ನ ಹಾಗೆ ಅವ್ರ ರೀತಿನಲ್ಲೇ ನೀವು ತೊಗೊಂಡು ಹೋಗಿ. ಫಾಸ್ಟ್ ಇರೋ ಮಕ್ಕಳಿಗೆ ಮುಂದಿನ ವರ್ಕ್ ಹಂಗೆ ಮಾಡಿಸ್ತಾ ಇರಿ, ಆ ಡಲ್ ಇರೋ ಮಕ್ಕಳನ್ನ ಮುಂದೆ ಕೂರಿಸ್ಕೊಂಡು ಸ್ವಲ್ಪ ಅವ್ರನ್ನ ಪುಷ್ ಮಾಡ್ತಾ ಇರಿ. ಹಾಗೇ ಓದಪ್ಪ ಸ್ಪೆಲ್ಲಿಂಗ್ ವೈಸ್ ನೀಟಾಗಿ ಓದು. ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಅಂತ ಇದೆ ಅಂದರೆ MANGO ಮ್ಯಾಂಗೋ, MANGO ಮ್ಯಾಂಗೋ ಅಂತ ಪದೇ ಪದೇ ಹೇಳಪ್ಪ ಅಂತ ಹೇಳಿಸ್ತಾ ಇರಿ. ಅವ್ನ ಬಾಯಿಂದ ಅದನ್ನು ಹೇಳೋ ಥರ, ಅವನು ಲಕ್ಷ ಬೇರೆ ಕಡೆ ಹೋಗದೆ ಇರೋ ಥರ ಅವನ್ನ ಮ್ಯಾನೇಜ್ ಮಾಡ್ಕೋತಾ ಇರಿ. ಈ ರೀತಿಯಾಗಿ ನೀವು ಮಕ್ಕಳನ್ನ ಮೇಂಟೈನ್ ಮಾಡ್ಕೋಬೋದು. ಇದು 4 ಗೋಡೆ ಮಧ್ಯೆ ನಿಮಗೆ ಮಾತ್ರ ಇರುತ್ತೆ, ಇದು ಹೊರಗಡೆ ಯಾರಿಗೂ ಗೊತ್ತಿರೋದಿಲ್ಲ. ಸೊ ನಾವು ಟ್ಯೂಷನ್ ಅವರ್ ಏನಾದರೂ ಕಡಿಮೆ ಮಾಡಿಕೊಂಡ್ರೆ ಏನಾಗ್ಬಿಡುತ್ತೆ, 4 ಮಂದಿಗೆ ಗೊತ್ತಾಗುತ್ತೆ. ಏನು 1 ಅವರೇ ತೊಗೊಳ್ತಾರೆ ಅವರು, ಅಷ್ಟು ಕಡಿಮೆ ಟೈಮಲ್ಲಿ ಏನೆಲ್ಲ ಹೇಳ್ಬೋದು ಅವರು. ಹೋಗಿ ಬಂದು ಮಕ್ಕಳು ಕೂಡೋದಕ್ಕೇ ಟೈಮ್ ಆಗೋಗುತ್ತೆ, ಈ ಥರ ಇರುತ್ತೆ. ಸೊ ಹಾಗಾಗಿ ಕಡಿಮೆ ಟೈಮ್ ಮಾಡ್ಕೊಳ್ಳೋದು ಅಷ್ಟು ಬೆಸ್ಟ್ ಅಲ್ಲ. ಇದನ್ನೇ ಬೆಟ್ರಿ, ನಾವು ಏನು ಮಾಡಿಕೊಂಡ್ರು 2 ಅವರ್ ಇರುತ್ತಲ್ವ, ಆ 2 ಅವರಲ್ಲಿ ನಾವು ಈ ರೀತಿ ಮ್ಯಾನೇಜ್ ಮಾಡ್ಕೋಬೋದು. ಏನೂ ಕಷ್ಟ ಅಲ್ಲ. ಆದಷ್ಟು ಮಕ್ಕಳನ್ನ ನಾವು ನಮ್ಮ ಕಡೆ ಹೇಳ್ಕೊಳ್ಳೋದಕ್ಕೆ ಅವರನ್ನು ಫಸ್ಟು ಆ್ಯಕ್ಟಿವ್ ಆಗಿ ಇಡಬೇಕು ಅಷ್ಟೇ. ಫಸ್ಟು ಅವ್ರಿಗೆ ನಾವು ಸಲಿಗೆ ಕೊಟ್ವಿ ಅಥವಾ ಅವ್ರನ್ನ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮುಖಾಂತರ ಅವರು ತಂಪಾಡಿಗೆ ತಾವೇನೋ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಫ್ರೀ ಬಿಟ್ವಿ ಅಂದರೆ ಮಕ್ಕಳು ಏನೂ ಮಾಡೋದಿಲ್ಲ, ಅವರು ಹಾಗೆ ಫ್ರೀಯಾಗಿ ತಂಪಾಡಿಗೆ ತಾವು ಇದ್ಬಿಡ್ತಾರೆ. ಸೊ ಹಾಗಾಗಿ ಅದು ಮಾಡೋದ್ರ ಬದಲು ವರ್ಕ್ನ ಅವ್ರಿಗೆ ಕೊಡ್ತಾ ಇರಬೇಕು. ಸೊ ಇಡೀ ಒಂದು ವೀಕ್ ಪೂರ್ತಿಯಾಗಿ ಹಾಗೆ ಇಡೋದಕ್ಕಾಗಲ್ಲ. ಮಕ್ಕಳನ್ನು ಬೇರೆ ಬೇರೆ ಎಂಟರ್ಟೈನ್ಮೆಂಟ್ಗಳು ಕೂಡ ನಾವು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಅವ್ರಿಗೆ ಅದೇ ಒಂದೇ ಥರ ಕಲಿಸೋದ್ರ ಜೊತೆಗೇ ನೆಕ್ಸ್ಟ್ ಅದನ್ನು ಅವ್ರಿಗೆ ಟೆಸ್ಟ್ ಮುಖಾಂತರ ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮುಖಾಂತರ ಅವ್ರನ್ನ ಇನ್ನೊಂದಿಷ್ಟು ಮತ್ತೆ ಇಂಪ್ರೆಸ್ ಮಾಡ್ತಾ ಹೋಗಬೇಕು. ಆ ಥರ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಿಮಗೆ ಸಾಧ್ಯವಾದರೆ ಅಸಿಸ್ಟೆಂಟ್ ಟೀಚರ್ನ ತೊಗೊಳ್ಬೋದು. ಮ್ಯಾನೇಜ್ ಮಾಡೋದಕ್ಕೆ ನನಗೆ ಒಬ್ಬರಿಗೆ ಆಗ್ತಾ ಇಲ್ಲ ಅಂತಂದಾಗ ಅಸಿಸ್ಟೆಂಟ್ ಟೀಚರ್ನ ಯಾರನ್ನಾದರೂ ತೊಗೊಳ್ಬೋದು. ಯಾವ ರೀತಿಯಾಗಿ ತೊಗೊಳ್ಬೇಕು ಅಂದರೆ ಜಸ್ಟ್ PUC ಆಗಿರಲಿ, SSLC ಆಗಿರಲಿ, ಅವ್ರಿಗೆ ಓದೋದಕ್ಕೆ ಬರುತ್ತೆ, ಅವ್ರ ಹತ್ರ ನಾಲೆಜ್ ಇದೆ, ಅವ್ರಿಗೆ ಓದಿರೋದನ್ನು ನೋಡಲಿಕ್ಕೆ ಕರೆಕ್ಷನ್ ಮಾಡಲಿಕ್ಕೆ ಬರುತ್ತೆ. ಜಸ್ಟ್ ಟೆಕ್ಸ್ಟ್ ಬುಕ್ಕನ್ನು ಹಿಡ್ಕೊಂಡು ಕರೆಕ್ಷನ್ ಮಾಡುತ್ತಾರೆ, ಅವ್ರ ಹತ್ರ ನಾಲೆಜ್ ಇದ್ದೇ ಇರುತ್ತೆ. ಪಾಪ ಮನೇಲಿ ಯಾವುದೋ ಒಂದು ಪರಿಸ್ಥಿತಿಯಿಂದ ಅವರು ಓದೋ ಎಜುಕೇಷನ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಕ್ಕಿಲ್ಲ ಅಂಥವ್ರು ಸಿಕ್ಕರೆ ತೊಗೊಳ್ಬೋದು. ಇಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸಲ್ಲೇ ಯಾರಾದರೂ ನಿಮಗೆ ಸಪೋರ್ಟಿವ್ ಆಗಿ ಬರ್ತೀನಿ ಅಂತಂದರೆ ಅವರನ್ನು ತೊಗೊಳ್ಬೋದು. ಬಟ್ ಏನಪ್ಪ ಅಂದರೆ ನಮಗೆ ಬಜೆಟಲ್ಲಿ ಏನಾದರೂ ಚೆನ್ನಾಗಿ ಸಿಗುತ್ತೆ, ನಮಗೆ ಎಲ್ಲ ಪೇರೆಂಟ್ಸ್ ನಮಗೆ ಚೆನ್ನಾಗಿ ಫೀಸ್ನ ಕೊಡ್ತಾರೆ ಅಂದರೆ ನಾವು ಅಸಿಸ್ಟೆಂಟ್ ಟೀಚರ್ನ ಇಟ್ಕೊಳ್ಬೋದು. ಪಾಪ ಯಾಕೆ ಅಂತಂದರೆ ಹಾಗೆ ಫ್ರೀಯಾಗಿ ಯಾರೂ ಬಂದು ತಮ್ಮ ಟೈಮ್ನ ಸ್ಪೆಂಡ್ ಮಾಡಲ್ಲ. ಇವಾಗ ಈಗಿನ ಕಾಲದಲ್ಲಿ ಮಾತ್ರ ಟೈಮ್ ಎಷ್ಟು ಪ್ರೀಷಿಯಸ್ ಅಂತಂದರೆ ಪ್ರತಿಯೊಂದು ಎವ್ರಿ ಮೂಮೆಂಟ್ ಕೂಡ ಅಷ್ಟೇ ಎಲ್ರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೂ ಕೂಡ ಅಷ್ಟು ಟೈಮ್ ಕೊಡೋದಿಲ್ಲ. ಅವ್ರು ಕೊಡ್ತಾರೆ ಅಂತ ಅಂದರೆ ಅವರಿಗೆ ನಾವು ಸಪೋರ್ಟಿವ್ ಆಗಿ ಅಮೌಂಟ್ ಕೂಡ ಕೊಡಬೇಕಾಗುತ್ತೆ ಅಲ್ವಾ, ಪೇಮೆಂಟ್ ಕೂಡ ಕೊಡಬೇಕಾಗುತ್ತೆ. ಆ ಥರ ಕೊಡೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ ಅಂದರೆ ಅಸಿಸ್ಟೆಂಟ್ ಟೀಚರ್ನ ತೊಗೊಂಡು ನಿಮಗೆ ಅವ್ರಿಗೆ ಬಿಟ್ಟಿರೋದು ಯಾವ ರೀತಿಯಾಗಿ ನೀವು ಮಾತಾಡಿಕೊಂಡು ಅಮೌಂಟನ್ನು ಕೊಡ್ತೀರಾ ಅಂತ ನೋಡ್ಕೋಬೋದು. ಪರ್ ಸ್ಟೂಡೆಂಟ್ ಇಷ್ಟು ನಾನು ಕೊಡ್ತೀನಿ ಅಂತನಾದರೂ ಮಾತಾಡ್ಕೋಬೋದು, ಪರ್ ಮಂತ್ ಇಷ್ಟು ಕೊಡ್ತೀನಿ ಅಂತನಾದರೂ ಮಾತಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ಅವ್ರ ಮುಖಾಂತರ ನೀವು ಎಲ್ಲ ಮಕ್ಕಳನ್ನು, ನಾನು ಏನು ಹೇಳಿದ್ನಲ್ವ ಈಗ ಅದೇ ಪ್ಲ್ಯಾನ್ ಪ್ರಕಾರನೇ ಆ ಮಗುವಿಗೆ, ಒಬ್ಬರು ಒಂದು ಮಗುವಿಗೆ, ಇನ್ನೊಬ್ರು ಇನ್ನೊಂದು ಮಗುವಿಗೆ, ಈ ಥರ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೋಬೋದು. ಇಬ್ಬರು ಇರೋದ್ರಿಂದ ಇನ್ನೂ ಎಷ್ಟೇ ಮಕ್ಕಳು ಬಂದರೂ ಕೂಡ ನಿಮಗೆ ಇನ್ನೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ 3 ಪ್ಲ್ಯಾನ್ಗಳನ್ನ ನಾನು ಹೇಳ್ಕೊಟ್ಟಿದ್ದೀನಿ, ನಿಮಗೆ ಯಾವುದು ಈಸಿ ಅನಿಸುತ್ತೆ ಯಾವುದು ಸರಳ ಅನಿಸುತ್ತೆ ಅದನ್ನು ಮಾಡ್ಕೋಬೋದು. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಸಾಧ್ಯವಾದಷ್ಟು ನಾನು ನಿಮಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಮತ್ತೆ ಸಿಗೋಣ, ಯೂಸ್ಫುಲ್ ಆಗ್ಬೋದು ಅಂತ ಭಾವಿಸಿದ್ದೀನಿ ನಿಮಗೆ ಇದೆಲ್ಲ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬಾಯ್.